ಸೊ ನಮ್ಮೊಟ್ಟಿಗೆ ಬಿಗ್ ಬಾಸ್ ಸೀಸನ್ 10 ಗ್ರ್ಯಾಂಡ್ ಸ್ಪೆಷಲ್ ಎಂಟ್ರಿ, ಬೆಸ್ಟ್ ಆಫ್ ಬೆಸ್ಟ್ ಅಲ್ಲಿ ನಿಮ್ದು ಸ್ಪೆಷಲ್ ಎಂಟ್ರಿ ಆಗಿತ್ತು. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಶೇರ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಪ್ರಥಮ್ ಅವರೇ. ಮತ್ತಷ್ಟು ಅವಕಾಶಗಳು ಬಿಗ್ ಬಾಸ್ಗೆ ಇದೇ ತರ ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ಕಾಣಿಸ್ಕೊಳ್ಳಿ ಅಂತ ನಾವು ಕೂಡ ನಿಮ್ಗೆ ಆಶಿಸ್ತೀವಿ. ಸರ್ಪ್ರೈಸ್ ಏನ್ ಬೇಕಾದ್ರೂ ಇರ್ಬೋದು ಅಲ್ಲ, ಇನ್ನು ನಾನು ಏನು ಹೇಳಲ್ಲ. ಇಟ್ಸ್ ಅ ಬಿಗಿನಿಂಗ್. ನನ್ನ ಕಡೆಯಿಂದ ಇನ್ನೇನಾರು ಇದೆಯಾ ನಾನು ಹೇಳಲ್ಲ, ನಾನು ಹೇಳಬಾರ್ದು. ಬಿಗ್ ಬಾಸ್ ಅದೇ ಅಂಥ ಕಾಯತ್ರದ. ನಿಮಗೊಂದು ವಿಷಯ ಗೊತ್ತಾ, ಗೆಟಪ್ಪು ನಾನು ಹಾಕೊಳ್ಳೋದು ನನಗೇ ಹೇಳಿರಲ್ಲ. ಅಲ್ಲಿ ಹೋದ್ಮೇಲೆ ಕಣ್ಣು ಬಟ್ಟೆ ಕಟ್ಟಿ ಕರ್ಕೊಂಡ್ರು. ಅಲ್ಲ ಬಾಸ್, ನನಗೆ ಗೊತ್ತಾಗಬಾರ್ದು ಏನಣ್ಣ ಹಿಂಗೆ ಅಂದಾಗ ಏನಂದ್ರು ಗೊತ್ತವರು. ಪ್ರಥಮ್ ಅವರೇ, ತಪ್ಪು ತಿಳ್ಕೊಬೇಡಿ, ದಯವಿಟ್ಟು ಅದೊಂದು ಪ್ರೋಟೋಕಾಲು, ಆ ಪ್ರೋಟೋಕಾಲ್ ದಯವಿಟ್ಟು ಫಾಲೋ ಮಾಡಿ. ರೂಲ್ಸ್ ಅದು, ನಾವೆಲ್ರಿಗೂ ಹಂಗೆ ಆ ಸರ್ಪ್ರೈಸ್ ಅಲ್ಲಿ ಸಿಕ್ಕಿದ್ರೆ ಅನುಭವಿಸಿ, ಅದೇ ಖುಷಿ. ಸೊ ಅದು ಆದಂಗೆ ಇತ್ತು. ನೆಕ್ಸ್ಟ್ ಸ್ಟೇಜ್ಗೆ ಹೋದ್ವಿ, ಅದು ಆಯಿತು. ಈಗ ಇನ್ನೇನೋ ಸರ್ಪ್ರೈಸ್ ಇದೆ ಹೇಳಲ್ಲ, ನಿಮ್ಗಿರುತ್ತೆ ಒಟ್ಟಿನಲ್ಲಿ. ಮತ್ತೆ ಬಿಗ್ ಬಾಸ್ ನಲ್ಲಿ ನಾವು ಪ್ರಥಮ್ ಅವರನ್ನ ನೋಡಬಹುದು. ಐ ಕಾಂಟ್ ಡಿಸ್ಕ್ಲೋಸ್ ದಿಸ್ ಅಂತ ಹೇಳಲಿಕ್ಕೆ ಸ್ಟಾಪ್ ಆಗ್ತೀನಿ. ಸಾರಿ, ಐ ಕಾಂಟ್ ಡಿಸ್ಕ್ಲೋಸ್ ದಿಸ್ ಅಂತ ಹೇಳಲಿಕ್ಕೆ ಸ್ಟಾಪ್ ಆಗ್ತೀನಿ. ನೀವೇನೇ ಕೇಳಿದ್ರು ನಾನು ಹೇಳೋಕ್ಕಾಗಲ್ಲ ಅಂತ ಹೇಳಲಿಕ್ಕೆ ಸ್ಟಾಪ್ ಆಗ್ತೀನಿ. ನೀವು ಮೇಲ್ ಐ ಡಿ ಕೊಟ್ಟರು ನಾನು ಹೇಳೋಕ್ಕಾಗಲ್ಲ ಅಂತ ಹೇಳಲಿಕ್ಕೆ ಸ್ಟಾಪ್ ಆಗ್ತೀನಿ, ಮೋನಿಕಾ ಅವರೇ. ಓಕೆ ಪ್ರಥಮ್ ಅವರೇ, ಒಟ್ಟಿನಲ್ಲಿ ನಾವಂತೂ ನಿಮ್ಮನ್ನ ಮತ್ತೆ ಬಿಗ್ ಬಾಸ್ ಸೀಸನ್ 10 ಅಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀವಿ, ಅಥವಾ ಫರ್ದರ್ ಸೀಸನ್ ಮುಂಬರುವಂತಹ ಸೀಸನ್ಗಳಲ್ಲಿ. ನೀವೇ ಹೇಳ್ದಂಗೆ ಏನೋ ಸರ್ಪ್ರೈಸ್ ಇದೆ, ಮತ್ತೆ ಬಿಗ್ ಬಾಸ್ಗೆ ಬರುವಂತಹ ಚಾನ್ಸಸ್ ಇದ್ರೂ ಇರಬಹುದು. ಸರ್ಪ್ರೈಸ್ ಅಂತ ಹೇಳಿದೆ, ಬಟ್ ಯಾವ ಸರ್ಪ್ರೈಸ್ ಅಂತ ನಾನು ರಿವೀಲ್ ಮಾಡಿಲ್ಲ. ಸಾರಿ ಮೇಡಮ್, ಐ ಕಾಂಟ್ ಡಿಸ್ಕ್ಲೋಸ್ ದಿಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.